ಕೋಟಿ ಗ್ರಾಮ ಪಂಚಾಯಿತಿ ಗದಗ ನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದ್ದು ಇದೊಂದು ಐತಿಹಾಸಿಕ ಪ್ರಸಿದ್ಧ ತಾಣವಾಗಿದೆ. ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವ ಈ ಗ್ರಾಮ ಪಂಚಾಯಿತಿಯಲ್ಲಿ 10,712 ಜನಸಂಖ್ಯೆ ಇದ್ದು 2,350 ಕುಟುಂಬಗಳಿವೆ. ಕೃಷಿ ಇಲ್ಲಿನ ಜನರ ಜೀವನಾಧಾರವಾಗಿದೆ. ಕೇಂದ್ರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಜಲಶಕ್ತಿ ಮಂತ್ರಾಲಯ, ಭಾರತ ಸರ್ಕಾರ ಇವರ ಸಹಯೋಗದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯು ಈ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಾ ಕುಟುಂಬಗಳಿಗೂ ಶುದ್ಧ ಸುರಕ್ಷಿತ ಕುಡಿಯುವ ನೀರು ಒದಗಿಸಲು ಮನೆ ಮನೆಗೆ ಗಂಗೆ ಯೋಜನೆಯನ್ನ ಜಾರಿಗೊಳಿಸಲು ಮುಂದಾಗಿದೆ. ಇದರ ಭಾಗವಾಗಿ ಗ್ರಾಮ ಮಟ್ಟದ ಕ್ರಿಯಾ ಯೋಜನೆ ತಯಾರಿಸುವ ಪ್ರಕ್ರಿಯೆಯ ಸಂಪೂರ್ಣ ಚಿತ್ರಣ ಇಲ್ಲಿದೆ. ಹಿಂಗ ಎಷ್ಟಂತ ನೀರ್ ತರ್ತಿ? ನಿನ್ನ ಕಷ್ಟ ಕಳಿಯುವಂತ ಒಂದ್ ಕಾಲ ಬಂದೈತಿ. ಬಾ, ಒಂದ್ ಸುದ್ದಿ ಹೇಳ್ತೀನಿ ಬಾ. ಏನೋ ಯಪ್ಪ, ಹೊಸ ಸುದ್ದಿ ತಂದೇನು? ಒಳ್ಳೆ ಹುರುಪ್ನಲ್ಲಿದ್ದಿ ಇವತ್ತ. ನೋಡೋಣ, ಇಂಥ ಸುದ್ದಿ ಕೇಳಿದ್ಕೊಳೆ ಹುರುಪು ತನಗ ಬರ್ತೈತಿ. ಬಾ ಬಾ. ಇಲ್ಲ ಹಂಗಲ್ಲ, ಆ ಕಟ್ಟಿ ಮ್ಯಾಗ ಕುಂತಾರಲ್ಲ ಅವ್ರನ್ನೂ ಕರ್ಕೊಂಡ್ ಬಾ. ಓ ಅಕ್ಕಾರ, ಬಟ್ಟಿ ತೊಳಿಯೋ ಅಕ್ಕಾರ, ಮುಸ್ರಿ ತಿಕ್ಕೋ ಅಕ್ಕಾರ, ಇನ್ ಮ್ಯಾಲ ಬಟ್ಟಿ ತೊಳ್ಯಾಕ್ ನೀರಿಲ್ಲ, ಮುಸ್ರಿ ತಿಕ್ಕಾಕ್ ನೀರಿಲ್ಲ ಅನ್ನೋ ಮಾತೇ ಇಲ್ಲ. ಕೇಳ್ರಪ್ಪ, ಕೇಳಿ, ಎಲ್ಲರೂ ಕಿವಿ ಕೊಟ್ಟು ಕೇಳ್ರಿ. ನಾ ಮುಂದ್ ಹೋದ್ಮೇಲೆ ಕೇಳಿಲ್ಲ ಅಂತ ಹೇಳ್ಬೇಡ್ರಿ. ಕೇಳ್ರಪ್ಪ, ಕೇಳ್ರಿ. ಏ ಅಕ್ಕ, ಬಾ. ಇಲ್ಲ ಇನ್ನೂ ಎಷ್ಟು ದಿನ ಅಂತ ನೀರು ಹೊರತಿ? ಇನ್ ಮ್ಯಾಗ ಕಷ್ಟ ಪಡೋದ್ ಬೇಕಿಲ್ಲ. ಬಾ, ಇಲ್ಲ ಸುದ್ದಿ ಕೇಳ. ನೀರ್ಗಾಗಿ ನಾವೆಲ್ಲ ಕಷ್ಟ ಪಡೋದ್ ನೋಡಿ ಸರ್ಕಾರದವರು ಒಂದ್ ಹೊಸ ಯೋಜನೆ ತಂದೈತಿ. ನಮ್ಮ ಪ್ರಧಾನಿಗಳು, ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಸೇರಿ ಚಲೋ ಯೋಜನೆ ತಂದಾರ. ಅದ್ರ ಬಗ್ಗೆ ನಾಳೆ ಗ್ರಾಮ ಪಂಚಾಯತ್ಯಾಗ ಮೀಟಿಂಗ್ ನಡೀತೈತಿ. ಅದನ್ನ ನಾ ಹೇಳಕ್ ಬಂದಿನಿ. ನಾಳೆ ಎಲ್ಲ ತಪ್ಪದೆ ಗ್ರಾಮ ಪಂಚಾಯತಿಗೆ ಬರ್ರಿಯಪ್ಪ, ಬರ್ರಿ. ಅದೇನ್ ಸುದ್ದಿ ತಂದಿಪ್ಪ? ಎಷ್ಟು ಕ್ಯೂರಿಯಾಸಿಟಿ ಹುಟ್ಸಕತ್ತಿಲ್ಲ, ಅದೇನ್ ತಂದಿ ಹೇಳ? ನಾವೆಲ್ಲ ಕಿಲೋಮೀಟರ್ ಗಟ್ಲೆ ನೀರ್ ಹೋಗಿ ತಂದಿದ್ದು ಸಾಕು, ಮತ್ತೊಬ್ಬರ ಮನೆ ಮುಂದೆ ಕೊಡ ಹಿಡ್ಕೊಂಡು ನಿಂತಿದ್ದು ಸಾಕು. ಇಷ್ಟು ದಿವಸ ರಾಕ್ ಇದ್ದವರು ಮನೆ ಮುಂದೆ ನಳ ಹಾಕಿಸ್ತಿದ್ರು, ಅದೆಲ್ಲ ಈಗ ಹೋಗೋ ಕಾಲ ಬಂದೈತಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದವ್ರು ಕೂಡಿ ಪ್ರತಿಯೊಂದು ಮನೆ ಮನೆಗೂ ನಳ ಹಾಕಿಸ್ಬೇಕು ಅಂತ ತೀರ್ಮಾನ ಮಾಡ್ಯಾರ. ಯಾವ್ದದು ವಿಷಯ, ಏನದು ಯೋಜನೆ ಅಂತ ತಿಳ್ಕೊಬೇಕಾದ್ರ ನಾಳೆ ಗ್ರಾಮ ಪಂಚಾಯತಿಗೆ ಬರ್ರಿ. ನಮಸ್ಕಾರ ರೀ ಪಿ ಡಿ ಓ ಸರ. ಎಲ್ಲಾರು ಬಂದಾರಲ್ರಿ, ಮತ್ತಿನ್ ಯಾರ ಕಾಯಕತ್ತೀರಿ? ಚಾಲು ಮಾಡ್ಬಿಡ್ರಲ್ಲ. ಏನ್ರಿ ಉಪಾಧ್ಯಕ್ಷರ, ಎಲ್ಲಾರು ಒಂದ್ಸಲ ಚೆನ್ನಾಗಿ ನೋಡ್ರಿ. ಇಲ್ಲ ನಮ್ಮ ಅಧ್ಯಕ್ಷರ ಬಂದಿಲ್ಲ, ಹಿಂಗ್ ಚಲೋ ಮಾಡಿದ್ರಿ ಹ್ಯಾಂಗ್ರಿ? ಅಯ್ಯೋ, ನಾನ್ ನೋಡಿದ್ದೆ ಇಲ್ಲ ನೋಡ್ರಿ, ಇಲ್ಲೇ ಎಲ್ಲ ಕುಂತಿರ್ತಾರ ಅನ್ಕಂಡೆ. ಅರೆ, ನಮ್ಮ ಅಧ್ಯಕ್ಷರ ಬಂದ ಬಿಡ್ರಲ್ಪ. ನಮಸ್ಕಾರ ರೀ. ನಮಸ್ಕಾರ. ಬಾಳ ತಡ ಆತೇನ್ರಿಪ್ಪ ನಾ ಬರೋದು? ಏ ಹಂಗೇನಿಲ್ಲ ಅಲ್ರಿ, ಅದು ನಮ್ಮ ಜಮ್ನಿ ಹೇಮಣ್ಣನ ಮಗ ಅದನಲ್ಲ, ಅವ ನಳನ ಯಾಕೆ ಜಲ್ದಿ ಬಂದ್ ಮಾಡ್ತೀರಿ ನೀವು? ನಾವು ಕುಡಿಯಕ್ ನೀರಿಲ್ದೇನು ಬೇಡ, ಒಂದ್ ಎರಡ್ರಾಗ ಒಂದ್ ಹೇಳ್ಬಿಡಿ ಅಂತ ನಿಂತೇ ಬಿಟ್ನಪ್ಪ ಅವ. ಅದಕ್ಕ ನಾನು ಇಂಥ ಸಮಸ್ಯೆ ಮುಂದ್ ಬರವಲ್ದಪ್ಪ. ತಮ್ಮ, ನಿನಗಿದ್ರ ಬಗ್ಗೆ ಎಲ್ಲ ತಿಳಿದೈತಿ, ಬಾ ಮೀಟಿಂಗ್ ಹೋಗೋಣ ಅಂತ ಮಾತು ಕೊಟ್ಟು ನಿಂತೇ ಬಿಟ್ಟೆ. ಒಂದ್ ಚೂರ್ ಲೇಟ್ ಆತು ನೋಡ್ರಪ್ಪ, ಚಾಲು ಮಾಡ್ಬಿಡೋಣ ಈ ಮೀಟಿಂಗ್ನ. ನೋಡ್ರಪ್ಪ, ನಾವಿವತ್ತಿ ಊರಲ್ಲಿ ಯಾಕ್ ಸೇರಿದೀವಿ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೈತಿ. ನಮ್ಮ ಪ್ರಧಾನ ಮಂತ್ರಿಯವರು ಕೇಂದ್ರ ಸರ್ಕಾರದಾಗ, ರಾಜ್ಯ ಸರ್ಕಾರದಾಗ ಜೊತೆಗೂಡಿ 2023 ಒಳಗ ಎಲ್ಲಾರ ಮನಿ ಮನಿಗೂ ನಲ್ಲಿ ನೀರ್ ಬರುವಂಗ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ಯಾರ. ಈ ಯೋಜನೆ ನಮ್ಮ ಪಂಚಾಯತಿಗೆ ಬಂದೈತಿ. ನಮ್ಮ ಊರ್ನಾಗ ನೀರಿನ ಬವಣಿ ಎಷ್ಟೈತಿ ಅಂತ ನಿಮಗೆ ಗೊತ್ತೈತಿ, ನಾನೇನ್ ಹೇಳ್ಬೇಕಾಗಿಲ್ಲ. ಹೌದಲ್ಲಪ್ಪ, ನಿಮಗಾಗಿ ಇನ್ ಮುಂದೆ ಈ ಸಮಸ್ಯೆ ಬರಬಾರ್ದು ಅಂತ ಸರ್ಕಾರದವರು ಈ ನಿರ್ಧಾರ ಮಾಡಿ ಈ ಯೋಜನೆ ತಂದಾರ. ಆ ಯೋಜನೆ ಯಾವುದು, ಅದನ್ನ ಹೆಂಗ್ ಬಳಸ್ಬೇಕು ಅಂತ ನಮ್ಮ ಪಂಚಾಯತಿಯ ಪಿ ಡಿ ಓ ಸಾಹೇಬ್ರು ಹೇಳ್ತಾರ, ಕೇಳ್ರಿ. ನಾ ಇನ್ನ ಕುಂದರ್ಲೆ. ಅಧ್ಯಕ್ಷರ, ಎಲ್ರಿಗೂ ಸ್ವಾಗತ ಮಾಡ್ಲಿ, ಹಂಗ ಚಲೋ ಮಾಡ್ಲಿ.
ಈಗೇನವ್ ಬೇಡೋ ಮಾರಯ್ಯ, ಸ್ಕೀಮ್ ಏನೈತಿ ಅದನ್ನ ಹೇಳ್ಬಿಡೋ ಸಾಕು. ಈಗ ಯಾಕವ್? ಈಗ ಆ ಯೋಜನೆ ಏನಂತ ನಾನು ನಿಮ್ಗೆ ಹೇಳ್ತೀನಿ. ದೇಶದೊಳಗ ಎಲ್ಲರ ಮನೆ ಮನೆಗೂ ನಳ ಕನೆಕ್ಷನ್ ಮಾಡಬೇಕಂತ ಸರ್ಕಾರ ಜಲಜೀವನ ಮಿಷನ್ ಅನ್ನು ಯೋಜನೆ ತಂದೈತಿ. ಅದು 2023 ಸಕ್ಸಸ್ ಆಗಬೇಕಾಗೈತಿ. ನಮ್ಮ ರಾಜ್ಯ ಸರ್ಕಾರನೂ ಆ ಯೋಜನೆನ ಭಾಳ ಸೀರಿಯಸ್ ಆಗಿ ತಗೊಂಡೈತಿ. ನಮ್ಮ ಪಂಚಾಯತಿಗೂ ಆ ಯೋಜನೆ ಬಂದೈತಿ. ಆದ್ರೆ ಈ ಯೋಜನೆ ನಾವು ಹೆಂಗೆ ಬಳಕೆ ಮಾಡ್ಕೋತೀವಿ ಅನ್ನೋದ್ರಾಗ ನಮ್ಮ ಜವಾಬ್ದಾರಿ ಐತಿ ನೋಡ್ರಿಪ್ಪ. ಈ ಯೋಜನೆ ಒಳಗೆ ಎಲ್ಲರ ಮನೆಗೂ ಒಂದೊಂದು ನಳ ಹಾಕಿಸ್ಕೊಡ್ತೀವಿ, ಮತ್ತು ಪ್ರತಿದಿನ ಪ್ರತಿಯೊಬ್ಬರಿಗೂ 55 ಲೀಟರ್ ನೀರು ಬರಂಗನೂ ಮಾಡಿಕೊಡ್ತೀವಿ. ಪ್ರತಿಯೊಂದು ಮನೆಗೂ ಮೀಟರ್ ಹಾಕ್ತಾರ. ಮತ್ತೆ ತಡ ಮಾಡ್ತೀರಿ, ಹಾಕ್ಸ್ಬಿಡ್ರಿ ನಳನ. ಸ್ವಲ್ಪ ತಡಿಯೋ ಮಾರಯ್ಯ, ಅದನ್ನೇನು ರೊಟ್ಟಿ ಮುರ್ಕೊಂಡು ತಿಂದಂಗೆ ಮಾಡಿ ಏನ? ಹಾಂ, ಮೊದಲಿಗೆ ನಾವು ಊರನ್ನ ಸರ್ವೆ ಮಾಡಬೇಕಾಕೈತಿ. ಇದಾದ್ಮೇಲೆ ನಾವೊಂದು ಅರ್ಜಿ ತುಂಬಬೇಕಾಕೈತಿ. ಆ ಅರ್ಜಿ ಮುಂದೆ ಜಿಲ್ಲಾ ಪಂಚಾಯತ್ಗೆ ಹೋಗೈತಿ. ಜಿಲ್ಲಾ ಪಂಚಾಯತಿ ಒಳಗೆ ಒಂದು ಮೀಟಿಂಗ್ ನಡೀತೈತಿ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಊರಿನ ಮನೆ ಮನೆಗೂ ನಳದ ಕಲೆಕ್ಷನ್ ಸಿಗ್ತೈತೆ ನೋಡ್ರಿಪ್ಪ. ಎಲ್ಲನೂ ಮಾಡಿ ಮುಗಿಸ್ಬಿಡಿ, ಇನ್ನೆರಡು ತಿಂಗಳಾದ್ರೂ ಪರವಾಗಿಲ್ಲ, ಬೇಗ ಮಾಡಿ. ಹೌದು ಪಾಯಣ್ಣ, ಇದು ಬರೀ ಸರ್ಕಾರದ ಯೋಜನೆ ಅಷ್ಟೇ ಅಲ್ಲ, ಇದಕ್ಕೆ ನಾವು ಸ್ವಲ್ಪ ಕೈ ಜೋಡಿಸ್ಬೇಕಾಗೈತಿಪ್ಪ. ಅಂದ್ರೆ ಈ ಯೋಜನೆ ನಮ್ಮೂರಿನ ಪ್ರತಿಯೊಬ್ಬರಿಗೂ ತಲುಪಬೇಕಂದ್ರೆ ನಮ್ಮೂರಿಗೆ ಒಟ್ಟು ಎಷ್ಟು ಖರ್ಚು ಬರುತ್ತೋ ಅದರಲ್ಲಿ 10% ರೊಕ್ಕನ ನಾವೆಲ್ಲರೂ ಕೊಡಬೇಕಾಕೈತಿ. ಒಂದು ಮಾತು ಹೇಳ್ತೀನಿ ಪಿ ಡಿ ಒ ಸಾಹೇಬ್ರ, ತಪ್ಪು ತಿಳಿಬೇಡಿ. ಹೇ, ಅದೇನು ಹೇಳಪ್ಪ? ಈ 10% ರೊಕ್ಕ ಪಂಚಾಯತಿಗೋ ಅಥವಾ ನಿಮ್ಮ ಕಮಿಷನ್ಗೋ? ಏ, ಏನು ಮಾತಾಡ್ತೀವಣ್ಣ? ಅನುಮಾನ ಪಡಕ್ಕ ಒಂದ್ ಇತಿಮಿತಿ ಇರ್ಬೇಕು. ನೀ ಇಲ್ಲಿ ಯಾರಿಗೂ ಕಮಿಷನ್ ಕೊಡ್ಬೇಕಾಗಿಲ್ಲಪ್ಪ. ನಿಮ್ಮ ರೊಕ್ಕ ತಗೊಂಡ್ ನಾವೇನ್ ಮಾಡೋದೈತಿ? ಪಂಚಾಯತಿ ಏನ್ ಮಾಡ್ತೈತಿ ಅದನ್ನ ಹೇಳೋದನ್ನ ಪೂರ್ತಿ ಕೇಳ್ರಿ. ನೋಡಪ್ಪ ತಮ್ಮ, ಇಂಥ ವಿಚಾರದಾಗ ಅನುಮಾನ ಬರೋದು ಮಾಮೂಲಿ ಆಗೈತಿ. ಆದ್ರ ಈ ಯೋಜನೆಯೊಳಗ ಯಾವುದೇ ಮಸಲತ್ತು ನಡೆಯೋ ಹಂಗಿಲ್ಲ. ಈಗ ನಾವು ಗ್ರಾಮ ಸರ್ವೆ ಮಾಡಿದಾಗ ಟ್ಯಾಂಕ್ ಅನ್ನ ಎಲ್ಲಿ ಕಟ್ಟಿಸ್ತೀವಿ ಅಂತ ತೀರ್ಮಾನ ಆದ್ಮೇಲೆ ಇಲ್ಲೇ ಇರುವ ನಮ್ಮ ಇಂಜಿನಿಯರ್ ಸಾಹೇಬ್ರು ಮೂರ್ನಾಗ ಎಷ್ಟು ಮನೆಗಳದಾವ ಆ ಪ್ರತಿ ಮನೆಗಳಿಗೂ ನಳ ಕನೆಕ್ಷನ್ ಮಾಡಕ ಎಷ್ಟೆಷ್ಟು ಖರ್ಚು ಬರ್ತೈತಿ ಅನ್ನೋದನ್ನ ಅಂದಾಜ್ ಮಾಡಿ ಹೇಳ್ತಾರ. ಪಂಚಾಯತಿ ಒಳಗ VWSC ಅಂತ ಕಮಿಟಿ ಇರ್ತೈತಿ. ಆ ಕಮಿಟಿಯವ್ರಿಗೆ ನಿಮ್ಮ ನಿಮ್ಮ ಪಾಲಿನ ರೊಕ್ಕ ಕೊಟ್ರ ಆ ಕಮಿಟಿಯವರು ಪಂಚಾಯತಿ ಹೆಸರಿನಾಗ ಬ್ಯಾಂಕ್ ನಲ್ಲಿ ರೊಕ್ಕ ಇಡ್ತಾರ. ಅದಾ ರೊಕ್ಕನ ಈ ಯೋಜನಾಗ ಬಳಸ್ಕೋತಾರ. ಅಪ್ಪ, ಚೆನ್ನಾಗಿ ನಿರ್ವಹಣೆ ಮಾಡಿದ್ರ ಸರ್ಕಾರ 1 ವರ್ಷದ ನಂತರ ಈ ಹಣವನ್ನ VWSC ಖಾತೆಗೆ ವಾಪಸ್ ನೀಡ್ತೈತಿ. ಇದು ಸರ್ಕಾರಿ ಯೋಜನೆ, ಎಲ್ಲ ಫ್ರೀ ಸಿಗ್ತದೆ ಅನ್ಕೊಂಡಿದ್ದೆ. ಅಲ್ಲೋ ಅಣ್ಣ, ವರ್ಷ ಇಡೀ ಗೋಳಾಡಿದ್ ಕಂಡಿಲ್ಲೇನ? ಏನು ಊರಿಗೆ ಒಳ್ಳೆ ಯೋಜನೆ ಬಂದೈತಿ. ಇಂಥ ಸಮಯದಾಗ 1 ರೂಪಾಯಿ ಖರ್ಚು ಮಾಡ್ಬೇಕಂದ್ರ ನಾವು 10 ಪೈಸೆ ಕೊಡ್ಬೇಕಪ್ಪ. ಇದು ಸರ್ಕಾರದ ಯೋಜನೆ ಮಾತ್ರ ಅಲ್ಲ, ನಮ್ದು ಯೋಜನೆ ಐತಿ. ಅಂದ್ರ ನಮ್ದು ಒಂದ್ ಸಹಕಾರ ಬೇಡನ? ನಾವು ಪರಿಶಿಷ್ಟ ವರ್ಗದವರಿದೀವಿ, ನಮ್ಗೇನಾರ ಸಬ್ಸಿಡಿ ಐತೇನವ? ನೀವು ಕೇಳೋದ್ರಾಗ ಏನ್ ತಪ್ಪಿಲ್ರಿ ರಂಗಕ್ಕ. ಆದ್ರ ಸರ್ಕಾರದಾಗ ರೂಲ್ಸ್ ಅಂತ ಐತಲ್ಲ, ಯಾವ್ದಾದ್ರು ಹಳ್ಳಿ ಒಳಗ 1/4 ಪರಿಶಿಷ್ಟ ವರ್ಗದವರಿದ್ರ ಅಂತ ಹಳ್ಳಿ ಅವರು 5% ವಂತಿಗೆ ಕೊಡ್ಬೇಕ್ರಪ್ಪ. ಇಲ್ಲ ಅಂದ್ರೆ ಎಲ್ಲಾರು ದುಡ್ಡು ಕಟ್ಬೇಕು. ಜೀವನದಾಗ ಒಮ್ಮೆ ಕಟ್ಬಿಟ್ರೆ ಮನಿ ಮುಂದೆ ಕನೆಕ್ಷನ್ ಬಂದ್ಬಿಡ್ತದಲ್ಲ ನೀರಿಂದ. ನೋಡ್ರಪ್ಪ, ಇಂತ ಸ್ಕೀಮ್ ಬರ್ಬೇಕಂದ್ರ ನಾವ್ ಎಷ್ಟು ಜನ್ಮ ಕಳಿಬೇಕು ನೀವೇ ಹೇಳ್ರಿ. ಇಷ್ಟು ವರ್ಷ ಆದ್ಮೇಲೆ ಈ ಯೋಜನೆ ಬಂದೈತಿ, ಬಳಸ್ಕೊಳ್ಳ. ನಾವೆಲ್ಲರೂ ಸೇರಿ ನಮ್ಮೂರ್ನಾಗ್ ಬರೋ ಖರ್ಚ್ನೊಳಗ 10% ತೆಗ್ದು ನೀರಿನ ಬವಣೆ ತಪ್ಪಿಸೋಣ. ಹೆಣ್ಮಕ್ಳಿಗೆ ಭಾರ ಕಡಿಮೆ ಆಗ್ತದ. ಈ ಯೋಜನೆನ ನಾವೆಲ್ಲರೂ ಸೇರಿ ಸದುಪಯೋಗ ಮಾಡ್ಕೊಳ್ಳೋಣ. ಏ ಭಾಗ್ಯಕ್ಕ, ಗಿರ್ಜಕ್ಕ, ನೀಲಕ್ಕ, ಇನ್ನು ಏಸ್ ದಿನ ಅಂತ ಕೊಡ್ಪನ ಬರ್ತೀರೇ ಯವ್ವ? ಸಾಕ್ ಬಿಡ್ರಿ, ಈಗ ಒಳ್ಳೆ ಕಾಲ ಬಂದೈತಿ, ಎಲ್ಲಾರು ಮುಂದಿಂದ ಮಾಡ್ಬಿಡೋಣ ನಡ್ರಿ. ಹಾಗಿದ್ರೆ ಎಲ್ರಿಗೂ ಒಪ್ಪಿಗೆ ಐತೇನ್ರಪ್ಪ? ಎಲ್ಲರೂ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದ್ರಲ್ಲ, ನನಗೆ ಬಹಳ ಖುಷಿ ಆಗೈತಿ. ನನ್ನ ಅವಧಿ ಮುಗಿಯೋದ್ರೊಳಗನ ಎಲ್ಲರ ಮನೆ ಮುಂದೆ ನೀರು ಬರೋ ಹಂಗೆ ಮಾಡೇ ಮಾಡ್ತೀನಿ. ಈ ಮೀಟಿಂಗಿಗೆ ಬಂದಿದ್ದಕ್ಕೆ ಎಲ್ರಿಗೂ ನಮಸ್ಕಾರ. ಈಗ ನಾವು ಗ್ರಾಮ ಸರ್ವೆ ಮಾಡಕ್ಕೆ ಹೊಂಟೀವಿ. ಸರ, ಇದು ನಮ್ಮೂರಿನ 1ನೇ ವಾರ್ಡ್ ರೀ. ಈ 1ನೇ ವಾರ್ಡ್ನಾಗ ಹೇಳಬೇಕು ಅಂದ್ರೆ ಇಲ್ಲಿ 100-150 ಮನೆ ಅದಾವ್ರಿ. ಈ 100-150 ಮನೆ ಒಳಗ ಇದು ಗ್ರಾಮೀಣ ಸಂತೆ ರೀ. ಈಗ ಹೊಂಟೇವಲ್ರಿ, ಹಿಂಗ್ ಮುಂದ್ ಹೋದ್ರೆ ಇಲ್ಲೇನ ಒಂದು ಬಜಾರ್ ಬರ್ತೈತ್ರಿ. ಈ ಓಣಿಗ ಮೊನ್ನೆ CC ಕಾಂಕ್ರೀಟ್ ರೋಡ್ ಮಂಜೂರಾಗೈತ್ರಿ. ಕಾಂಕ್ರೀಟ್ ರೋಡ್ ಮಾಡ್ಯಾರ? ನಮ್ಮ ಓಣಿಯಾಗೂ ಕುಡಿಯೋ ನೀರಿನ ಸಮಸ್ಯೆ ಬಾಳ ಐತ್ ನೋಡ್ರಿ ಅಧ್ಯಕ್ಷರ. ಆಶಕ್ಕ, ನಿಮ್ ಮನೇನು ಈ ವಾರ್ಡ್ನಾಗ ಐತೇನು? ಹಾ ಹೌದ್ರಿ ಮೇಡಮ್. ಶರಣ್ರಿ. ನಮಸ್ಕಾರ ಅಧ್ಯಕ್ಷರೇ. ನಮ್ಮ ಹನುಮಂತಪ್ಪನ ಗುಡಿಯಾಗ ನೀರಿಲ್ರಪ್ಪ, ಒಟ್ಟು ಸೌಕರ್ಯ ಮಾಡ್ರಿ.
ಪಾದ ತೊಳ್ಕೊಳಕ್ ಮಾಡ್ರಿ. ನೀರಿಲ್ಲ, ಯಾವ್ದ್ರಗರ ಕೊಡ್ರಪ್ಪ ಒಟ್ಟು. ಅಲ್ಲಬೇ, ಯಾಕೆ ಯೋಚನೆ ಮಾಡ್ತಿದ್ದಿ? ಈ ಯೋಜನೆ ಒಳಗ ಇತ್ತು ಅಂದ್ರೆ ಆಕ್ಷೇಪ ಬಿಡೋಣ ನೋಡಿಲಿ. ಅದು ಕಷ್ಟ ಅಲ್ಲ, ಗುಡಿ ಇರ್ಲಿ, ಶಾಲೆ ಇರ್ಲಿ, ಆಸ್ಪತ್ರೆ ಇರ್ಲಿ, ನಮ್ಮ ಅಂಗನವಾಡಿ ಇರ್ಲಿ, ಎಲ್ಲದಕ್ಕೂ ಹಾಕ್ಸೋಣಲ್ಲ, ಯಾರ್ ಬೇಡ ಅಂತ ಮಾಡ್ರಿ. ಸರ, ಇವು ಎಸ್ ಎಸ್ ಟಿ ಮನೆಗಳ್ರಿ, ಇವು ನೀರಿಗೆ ಭಾರಿ ತ್ರಾಸ ಐತಿ, ಟ್ರ್ಯಾಕ್ಟರ್ನಾಗ ತುಂಬಿಸ್ಕೊಂಡ್ ಬರ್ಬೇಕ. ಯೋಜನೆಗ ಎಲ್ರಿಗೂ ನೀರ್ ಸಿಕ್ಕೋಗ್ ಮಾಡಿ ಮಾಡೋಣಲ್ಲ, ಯೋಜನೆಗ ಎಲ್ಲಾರ್ಗು ಮಾಡೋಣ, ಯಾರ್ ಬೇಡ ಅಂತಾರ. ಆಯ್ತಾಯ್ತು ಸರ, ಈಗ ಟೈಮ್ ಬಾಳ ಆಗೈತಿ, ಪಂಚಾಯತ್ಗೆ ಹೋಗಿ ಊರಿನ ಮ್ಯಾಪ್ ಬಿಡ್ಸ ನೋಡ್ರಿ. ಏ ತಮ್ಮ, ಬಾರ್ಡರ್ ಹಾಕ್ಬಿಡಪ್ಪ ಇದನ್ನ. ಅಕ್ಕರೆ, ನಮ್ಮೂರಿನ ಕೆರೆ ಬಿಡಿಸೋದೆ ಮರ್ತ್ಬಿಟ್ಟಿದ್ದೀರ? ಹೌದಲ್ಲೋ ತಮ್ಮ. ಸರ್, ನೀವು ಪಾಯಿಂಟ್ ಮಾಡಿದ ಜಾಗ ತುಂಬಾ ರಿಸ್ಕಿ ಆಗಿದೆ, ಬೇರೆ ಕಡೆ ಬದಲಾಯಿಸೋಣ. ಹಾ, ಬಿಡಿಸೋಣಂತ್ರಿ ಸರ. ಸರ್, ಈಗ ಎಲ್ಲ ಕಂಪ್ಲೀಟ್ ಆಯ್ತ್ರಿ, ಪಂಚಾಯತಿ ಬೋರ್ಗಳನ್ನ ಬಿಡಿಸೋಣೇನ್ರಿ? ಆಯ್ತು ಮೇಡಮ್, ಅಲ್ಲಿಗೆ ಸ್ಕೆಚ್ ಒಂದು ಕಂಪ್ಲೀಟ್ ಹತ್ತಕ್ ಬಂದ್ಬಿಡ್ತು. ಹ್ಮ್, ಆಯ್ತ್ರಿ. ಸರ್, ಈಗ ನಿಮ್ಮ ಊರಲ್ಲಿ ನೀರಿನ ಟ್ಯಾಂಕ್ ಕಟ್ಸ್ಬೇಕಾದ್ರೆ ಅಲ್ಲಿ ಗ್ರಾಮದ ಕತ್ತಿದ ಕಲ್ ಸಲುವಾಗಿ ಜಾಗ ಇದೆಯಲ್ಲ, ಅಲ್ಲಿ ನೀರಿನ ಟ್ಯಾಂಕ್ ಕಟ್ಸಿದ್ರೆ ಚೆನ್ನಾಗಿರುತ್ತೆ. ಸರ್, ನೀವು ಪಾಯಿಂಟ್ ಮಾಡಿದ ಜಾಗ ತುಂಬಾ ರಿಸ್ಕಿ ಆಗಿದೆ, ಬೇರೆ ಕಡೆ ಬದಲಾಯಿಸೋಣ. ಓಕೆ ಸರ್, ಆಗ್ಬೋದು. ಸರ, ಅಲ್ಲಿ ಪಕ್ಕದಲ್ಲಿ ನಮ್ಮ ಜಾಗ ಐತಲ್ಲ, ಅಲ್ಲೇ ಕಟ್ಸ್ಬಿಡಿ ಸರ. ಅದೆಲ್ಲ ಆಗಲ್ಲಪ್ಪ, ನಮ್ಮ ಸ್ಕೆಚ್ಗೆ ತಕ್ಕಂತೆ ಕೆಲವೊಂದು ಪ್ಲೇಸ್ಗಳು ಮಾತ್ರ ಸೂಕ್ತ ಆಗ್ತವೆ. ಏನಪ್ಪ ಬೇಜಾರು ಮಾಡ್ಕೋಬೇಡ, ಗುಡಿ ಹತ್ರ ಟ್ಯಾಂಕ್ ಮಾಡ್ಬೋದು, ಬೋರ್ವೆಲ್ ನಾ ಮಾರ್ಕೆಟ್ ಹತ್ರ ಕೊರೆಸ್ಬೋದು. ಪ್ರಕಾರ ಹೆಂಗೈತಿ ಹಂಗೆ ಕಟ್ಟಿಸ್ಬಿಡ್ರಿ ಸರ. ಸರಿ ಆಯ್ತು, ಒಳಗಡೆ ಹೋಗಿ ಫಾರ್ಮ್ ತುಂಬಿಸ್ಕೊಳ್ಳೋಣ. ಹಾಂ ಮಾಡ್ರಿ. ನಮಸ್ಕಾರ ರೀ. ಹಾಂ ಮಾಡ್ರಿ. ಹ್ಞೂ, ಸರಿಯಾಗಿ ಸೈನ್ ಮಾಡಿಸ್ಕೊಪ್ಪ ಅದನ್ನ. ಸರಿಯಾಗಿ ಸೈನ್ ಮಾಡಿಸ್ಕೊಪ್ಪ. ಹಾಂ ಹಾಂ ಹಾಂ. ಅಲ್ಲ ಸರ್, ಈಗ ಟ್ಯಾಂಕ್ ಕೊಡ್ತೀರಾ, ನೀರು ಕೊಡ್ತೀರಾ, ನೀರು ಬತ್ತೋದ್ರೆ ನೀರಲ್ಲಿ ಕೊಡ್ತೀರಾ? ನೋಡ್ರಿ, ನಮ್ಮ ಪಂಚಾಯತಿಯಲ್ಲಿ ಅಂತರ್ಜಲ ಹೆಚ್ಚಳಕ್ಕೆ ಕೆಲವು ಯೋಜನೆಗಳಿದಾವ. ಅವುಗಳಲ್ಲಿ ಅಂತರ್ಜಲವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಮತ್ತು ನೀರು ಬತ್ತಿ ಹೋಗ್ದಂಗೆ ತಡೆಯೋದಕ್ಕೆ ಹಲವಾರು ಹೊಸ ಕ್ರಮಗಳ ಯೋಜನೆಗಳಿದಾವ. ಉದಾಹರಣೆಗೆ ಹೇಳಬೇಕಂದ್ರೆ ನರೇಗಾದಾಗ ಹಲವಾರು ಕೆಲಸಗಳು ನಡೀತಿರ್ತಾವ, ಅವುಗಳನ್ನೆಲ್ಲ ಬಳಸ್ಕೊಂಡು ಅಂತರ್ಜಲ ಮಟ್ಟ ಶಾಶ್ವತವಾಗಿ ಉಳಿಯೋ ಹಂಗೆ ನೋಡ್ಕೋಬೇಕು ನೋಡ್ರಿ. ಗ್ರಾಮದ ಗುರು ಹಿರಿಯರೇ, ನಿಮ್ಮೆಲ್ಲರ ಸಮ್ಮುಖದಲ್ಲೇ ನಿಮ್ಮೆಲ್ಲರ ಸಲಹೆ ಸೂಚನೆಗಳನ್ನು ಪಾಲಿಸಿ ನಾವು ನಮ್ಮ ಜಲ ಜೀವನ್ ಮಿಷನ್ ಅನ್ನ ಜಾರಿಗೆ ತರ್ತಿದ್ದೀವಿ. ಗ್ರಾಮವನ್ನು ಸರ್ವೆ ಮಾಡಿ ಗ್ರಾಮದ ನಕಾಶೆಯನ್ನು ಬಿಡಿಸಿದ್ದೀವಿ. ನಿಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳು. ಈ ಯೋಜನೆ ಜಾರಿಯಾದ್ಮೇಲೆ ಮತ್ತೊಮ್ಮೆ ಎಲ್ಲರೂ ಸೇರೋಣ. ನೆನಪಿರಲಿ, ಇದು ನಿಮ್ಮದೇ ಯೋಜನೆ. ಎಲ್ಲರಿಗೂ ನಮಸ್ಕಾರ. ಇದರಲ್ಲಿ ಕಮ್ಯುನಿಟಿ ಇಸ್ ನಾಟ್ ಜಸ್ಟ್ ಅ ಪ್ಯಾಸಿವ್ ಬೆನಿಫಿಷರಿ. ಅರ್ತಕೋಟೆಯಲ್ಲಿರುವಂತಹ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಇರಬಹುದು ಮತ್ತೆ ಸಿಟಿಸನ್ಸ್ ಇರಬಹುದು, ಎಲ್ಲರೂ ಕೂಡ ಇದಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ. ಲಾಂಗ್ ಟರ್ಮ್ ನಲ್ಲಿ ಇದು ನಮಗೆ ತುಂಬಾ ಅನುಕೂಲ ಆಗುವಂತಹ ಒಂದು ಯೋಜನೆ ಇದೆ. ನೋಡ್ರಿಪ್ಪ, ನಿಮ್ಮೆಲ್ಲರ ಸಹಕಾರದಿಂದ ಹಾಗೂ ನಮ್ಮ ಸಿಬ್ಬಂದಿ ಸಹಕಾರದಿಂದ ನಾವು ಕಳಿಸಿದ ಗ್ರಾಮ ಕ್ರಿಯಾ ಯೋಜನೆಯಾಗ ನಮ್ಮ ಗ್ರಾಮಕ್ಕ, ನಮ್ಮ ಕುರ್ತುಕೋಟಿ ಗ್ರಾಮಕ್ಕ ಮನಿ ಮನಿಗೂ ನಳ ತುಂಬಿಸೋಕ ನಮ್ಮ ಜಿಲ್ಲಾ ಪಂಚಾಯತಿ ಅರ್ಜಿಯನ್ನ ಅನುಮೋದಿಸಿ ಆದೇಶ ಹೊರಡಿಸೈತಿ. ಇದೇ ಸಂತೋಷದಾಗ ಎಲ್ರಿಗೂ ಸಿ ಹಂಚ್ ಬಿಡ್ರಲ್ಲ ಸಿದ್ದಪ್ಪ, ಎಲ್ರಿಗೂ ಸಿ ಹಂಚು, ಹಂಗ ಮುಂದ ನಡೆಯೋ ಕಾರ್ಯಕ್ರಮಕ್ಕ ನಿಮ್ಮೆಲ್ಲರ ಸಹಕಾರ ಬೇಕ್ರಪ್ಪ. ನಮಸ್ಕಾರ. ಕುರ್ತುಕೋಟಿ.
ವುಮನ್ ವಿಲ್ ಗೋ ಫಾರ್ ಅ ಲಾಂಗ್ ಡಿಸ್ಟೆನ್ಸ್. ದೂರ ಹೋಗಿ ಅವ್ರದ್ದು ಜವಾಬ್ದಾರಿ ಇರುತ್ತೆ, ಅವರು ನೀರನ್ನು ತಗೊಂಡು ಬಂದು ಮನೆಗೆ ಕೊಡ್ಬೇಕಂತ ಅವ್ರ ಮೇಲೆ ಕಂಪಲ್ಷನ್ಸ್ ಇರುತ್ತೆ. ಒಂದು ಇಂಡಿವಿಜುವಲ್ ಮನೆಯಲ್ಲೇ ಒಂದು ಟ್ಯಾಪ್ ಕನೆಕ್ಷನ್ ಕೊಟ್ಟು ಅದರಲ್ಲಿ ಡ್ರಿಂಕಿಂಗ್ ವಾಟರ್ ಸೇಫ್ ಅಂಡ್ ಹೈಜೀನಿಕ್ ಕುಡಿಯುವ ನೀರನ್ನು ನಾವು ಕೊಟ್ಟರೆ ಆ ಮನೆಯಲ್ಲಿ ಇರೋರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಈ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮವನ್ನು ನಾವು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ರೈತರಿಗೆ ಮನೆಗಳಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಜನಗಳಿಗೆ ಎಲ್ಲರೂ ಅನುಕೂಲ ಆಗುತ್ತೆ. ಸಾರ್ವಜನಿಕರು ಸಣ್ಣ ಸಣ್ಣ ಕುಟುಂಬಗಳು ಸಹಿತ ನಮ್ಮ ಮನೆಗೆ ವೈಯಕ್ತಿಕ ನಲ್ಲಿ ಬಂದ್ರೆ ಸಾಕು, ನಮ್ಮ ಮನೆಗೆ ಒಂದು ಏನು ನಾವು ನದಿ ನೀರು ಪ್ರತಿ ಮನೆಗೆ ನಮ್ಮ ಕುಟುಂಬಕ್ಕೆ ಸೇರ್ತದಂತೇಳಿ ಎಲ್ಲ